ಈ ಹಿಂದೆ ಯಾರೋ ಒಬ್ಬರು ತಮ್ಮ ವೈಯಕ್ತಿಕ ಕಾರಣಕ್ಕೆ ಹಾಗೂ ರಾಜಕೀಯವಾಗಿ ಹೆಸರು ಮಾಡಿಕೊಳ್ಬೇಕು ಅಂತ ರಾಮನಗರ ಜಿಲ್ಲೆಯನ್ನ ಮಾಡಿದ್ದಾರೆ. ಇನ್ಮೇಲೆ ರಾಮನಗರ ಎಲ್ಲ ಇಲ್ಲ, ಬೆಂಗಳೂರು ಅಷ್ಟೇ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕನಕಪುರ ತಾಲೂಕಿನ ಶಿವನಹಳ್ಳಿ ಗ್ರಾಮದಲ್ಲಿ ವೀರಭದ್ರಸ್ವಾಮಿ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇನ್ನು ಮುಂದೆ ರಾಮನಗರ ಜಿಲ್ಲೆ ಇರೋದಿಲ್ಲ, ನಾವೆಲ್ಲರೂ ಬೆಂಗಳೂರು ಜಿಲ್ಲೆಯವರು. ಯಾರೋ ಹೆಸರು ಮಾಡಿಕೊಳ್ಬೇಕು ಅಂತ ರಾಮನಗರ ಜಿಲ್ಲೆ ಮಾಡಿದ್ರು, ಈಗ ಪುನಃ ಬೆಂಗಳೂರಾಗಿ ಜಿಲ್ಲೆಯಾಗಿ ಮರುನಾಮಕರಣ ಮಾಡ್ತೀವಿ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ರಾಮನಗರ ಇಲ್ಲ ಬೆಂಗಳೂರು ಅಷ್ಟೇ ಎಂದು ದೇವರ ಮೇಲೆ ಪ್ರಮಾಣ ಮಾಡಿದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರೈತರಿಗೆ ಭೂಮಿ ಮಾರಾಟ ಮಾಡದಂತ ತಾಕೀತ್ ಮಾಡಿದ್ದಾರೆ. ಒಂದೊಂದು ಅಡಿ ಲೆಕ್ಕದಲ್ಲಿ ಭೂಮಿ ಬೆಲೆ ಹೆಚ್ಚಾಗುತ್ತದೆ, ಇದನ್ನು ಬೆಂಗಳೂರು ಜಿಲ್ಲೆಯಾಗಿ ಮಾಡುವುದರಿಂದ ಹೆಚ್ಚಿನ ಅಭಿವೃದ್ಧಿಯಾಗುತ್ತೆ, ಯಾವೊಬ್ಬ ರೈತರು ತಮ್ಮ ಭೂಮಿಯನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಮುಂದಿನ ದಿನಗಳಲ್ಲಿ ನಷ್ಟವನ್ನು ಅನುಭವಿಸಬೇಡಿ, ನಿಮ್ಮ ಭೂಮಿಯನ್ನು ಮಾರಾಟ ಮಾಡಿ ಮುಂದಿನ ದಿನಗಳಲ್ಲಿ ನೀವೇ ಕೂಲಿ ಹಾಳಾಗಬೇಡಿ ಎಂದು ಡಿ ಕೆ ಶಿವಕುಮಾರ್ ಸಲಹೆ ನೀಡಿದ್ದಾರೆ. ಕನಕಪುರ ತಾಲೂಕಿನ ಗ್ರಾಮಗಳ ಯಾವೊಬ್ಬ ರೈತರು ಭೂಮಿಯನ್ನು ಮಾರಾಟ ಮಾಡಬೇಡಿ, ನಾವು ವಾಸ ಮಾಡುವಂಥ ಈ ಗ್ರಾಮಗಳು ಒಂದಲ್ಲ ಒಂದು ದಿನ ಬೆಂಗಳೂರು ಹಾಗೆ ಆಗುತ್ತೆ, ಪ್ರತಿ ಅಡಿಗೆ ಲೆಕ್ಕ ಇಟ್ಕೊಳ್ಳಿ ಅಂತ. ಎಸ್, ರಾಮನಗರನ ಯಾರು ತಮ್ಮ ಸ್ವಹಿತಾಸಕ್ತಿಗಾಗಿ ಜಿಲ್ಲೆಯಾಗಿ ಮಾಡಿದ್ರು ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಟ್ಯಾಂಕ್ ಕೊಟ್ಟವ್ರೆ. ಇನ್ಮೇಲೆ ರಾಮನಗರ ಬೆಂಗಳೂರು, ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ಯಾವ ಕಾರಣಕ್ಕೂ ಭೂಮಿ ಮಾರಾಟ ಮಾಡಬೇಡಿ, ಒಂದೊಂದು ಅಡಿಗೂ ಎಕ್ಸ್ಟ್ರಾ ದುಡ್ಡು ಬರ್ತದೆ ಅಂತ. ಇದು ವೈಯಕ್ತಿಕ ವಾರ್ ಈ ಮಟ್ಟಕ್ಕೆ ಕೂಡ ತಿರುಕೊಳ್ಳುತ್ತೆ ಅನ್ನೋದಕ್ಕೆ. ರಾಮನಗರ ಜಿಲ್ಲೆ ಆಗೋದ್ರಿಂದ ಯಾರಿಗೆ ನಷ್ಟ ಅಥವಾ ರಾಮನಗರ ಬೆಂಗಳೂರಿಗೆ ಸೇರ್ಕೊಳ್ಳೋದ್ರಿಂದ ಯಾರಿಗೆ ಲಾಭ ಅನ್ನೋ ಚರ್ಚೆಗಿಂತ ಹೆಚ್ಚಾಗಿ ಒಂದು ಜಿಲ್ಲೆಯನ್ನು ಮತ್ತೊಂದು ಜಿಲ್ಲೆಗೆ ಸೇರಿಸ್ಬೇಕು ಅಥವಾ ಒಂದು ದೊಡ್ಡ ಊರನ್ನು ಹೊಸದಾಗಿ ಜಿಲ್ಲೆಯಾಗಿ ಮಾಡಬೇಕು ಅನ್ನೋ ಒಂದು ಪ್ರತಿಷ್ಠೆಯ ಫೈಟ್ ಇದೆಯಲ್ಲ ರಾಜಕೀಯ ಜಿದ್ದಾಜಿದ್ದಿ. ಕುಮಾರಸ್ವಾಮಿ ಅವರು ಬಂದಾಗ ರಾಮನಗರ ಜಿಲ್ಲೆ ಆಗಬೇಕು, ನಾನು ರಾಮನಗರಕ್ಕೆ ಅದು ಮಾಡಿದೆ ಇದು ಮಾಡಿದೆ ಅಂತ. ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಮನಗರ ಬೆಂಗಳೂರಿಗೆ ಸೇರಿಸ್ತೀವಿ ಅಂತ, ಎಷ್ಟೋ ಮಟ್ಟಿಗೆ ದ್ವೇಷ ರಾಜಕೀಯ ಅಂತ. ಎಸ್,